ನಗರದಲ್ಲಿ ಕಳ್ಳಕಾಕರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಯಾವೆಲ್ಲ ರೀತಿಯಲ್ಲಿ ಈ ಕಳ್ಳರಿಂದ ಜನಸಾಮಾನ್ಯರಿಗೆ ತೊಂದರೆಗಳಾಗುತ್ತಿವೆ ಎಂಬುದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ನೋಡಿ ಬೆಂಗಳೂರಿನ ಬೃಂದಾವನ ನಗರದ ಗಂಗಾ ನದಿ ಎರಡನೇ ಮುಖ್ಯ ರಸ್ತೆಯಲ್ಲಿ ಹಾಗೂ ಪಕ್ಕದ ರಸ್ತೆಯಲ್ಲಿ ಆಟೋ ರಿಕ್ಷಾಗಳ ಟೈರ್ ಮುಂತಾದ ಪಾರ್ಟ್ಗಳನ್ನು ಕದೀಮರು ಕಳ್ಳತನ ಮಾಡಿದ್ದಾರೆ ಗಂಗಾ ನದಿ ಮುಖ್ಯ ರಸ್ತೆಯಲ್ಲಿ ಎರಡು ಆಟೋ ಹಾಗೂ ಪಕ್ಕದ ರಸ್ತೆಯಲ್ಲಿ ಎರಡು ಆಟೋ ರಿಕ್ಷಾಗಳ ಪಾರ್ಟ್ಗಳನ್ನು ಬೇರ್ಪಡಿಸಿ ಕದ್ದೊಯ್ದಿದ್ದಾರೆ ಹೊಟ್ಟೆಪಾಡಿಗಾಗಿ ಆಟೋಗಳನ್ನು ಇಟ್ಟುಕೊಂಡು ದುಡಿದು ತಿನ್ನುತ್ತಿದ್ದ ಬಡಪಾಯಿ ಆಟೋ ಚಾಲಕರು ಇದೀಗ ಕಂಗಾಲಾಗಿದ್ದಾರೆ ರಾತ್ರಿ ವೇಳೆ ಈ ಕೃತ್ಯವೆಸಗಿದ್ದು ಬೆಳಗೆದ್ದು ನೋಡುವಾಗ ಆಟೋ ಪರಿಸ್ಥಿತಿ ಬೇರೆನೇ ಆಗಿದೆ ಮನೆ ಬಾಗಿಲಿಗೆ ಬಂದು ಈ ರೀತಿ ಹೊಟ್ಟೆಪಾಡಿಗೆ ಕುತ್ತಾಗುವ ಕೆಲಸ ಮಾಡಿದ್ರೆ ಇದಕ್ಕೆ ಯಾರು ಹೊಣೆ ಅಂತ ಆಟೋ ರಿಕ್ಷಾ ಚಾಲಕರಾದ ಯೋಗೇಶ್ ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಗಾಡಿಗಳು ನಮ್ದು ರಾತ್ರಿ ಟೈಮ್ ಬಂದ್ಬಿಟ್ಟು ಈ ತರ ಮನೆ ಬಾಗಿಲೆಲ್ಲ ಬಿಚ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಟೈರನ್ನು ಬಿಚ್ಕೊಂಡು ಹೋಗಿದ್ದಾರೆ ಇವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇವಾಗ ಯಾರಿದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತ ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಯಾವುದೇ ಸುಳಿವು ಸಿಕ್ಕಿಲ್ಲವೆಂದು ಇವರು ಹೇಳುತ್ತಿದ್ದು ಈ ಕಳ್ಳರನ್ನು ಆದಷ್ಟು ಬೇಗ ಹಿಡಿದು ಇಂತವರಿಗೆ ಕಠಿಣ ಶಿಕ್ಷೆ ನೀಡಲಿ ಎಂಬುದು ನಮ್ಮ ಆಶಯವಾಗಿದೆ